ಮೋದಿ ಅವರು ಬಂದು ರೋಡ್ ರೋಡ್ ತಿರುಗಿದ್ರು ಬೆಂಗಳೂರಲ್ಲಿ, ಏನಾಯ್ತು? ಜನ ಓಟ್ ಕೊಟ್ರ? ಕೊಟ್ಟಿಲ್ಲ. ದೇಶದಲ್ಲಿ ಅವ್ರಿಗೆ ಅಂಡರ್ ಕರೆಂಟ್ ಇದೆ, ಮೋದಿಗೆ ತಿರ್ಗಾ ಅವಕಾಶ ಕೊಡಲ್ಲ, ಬಿಜೆಪಿಗೆ ಅವಕಾಶ ಬರಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಅವಾಂತರಗಳು ಮಾಡ್ತಾ ಇದ್ದಾರೆ. ಇಬ್ರು ಸಿ ಎಂ ನ ಜೈಲಿಗೆ ಹಾಕಿದ್ರು, ಒಬ್ಬ ಸಿ ಎಂ ಮಗಳನ್ನ ಜೈಲಿಗೆ ಹಾಕಿದ್ರು. ಕಾಂಗ್ರೆಸ್ನ ಎಲ್ಲ ಆಸ್ತಿಗಳನ್ನು ಒಂಥರ ಮುಟ್ಟುಗಳು ಹಾಕಕ್ಕೆ ನೋಡಿದ್ರ, ಮೊದಲು 200 ಕೋಟಿ ಬಾಕಿ ಇದೆ ಅಂತಂದ್ರು, ಈಗ 1800 ಕೋಟಿ ಬಾಕಿ ಇದೆ ಅಂತಾರೆ. ಯಾವುದೇ ಕಾರಣಕ್ಕೂ ಇವ್ರನ್ನ ಉಸಿರಾಡಕ್ಕೆ ಬಿಡಬಾರ್ದು. ಅಷ್ಟು ಗ್ಯಾರಂಟಿ ಇದ್ರೆ ಬೇರೆ ಪಕ್ಷಗಳ ಮೇಲೆ ಯಾಕೆ ದೌರ್ಜನ್ಯ ಮಾಡಬೇಕು? ಕೊಡ್ತಾರೆ 400 ಸೀಟು ನಾನು ಕೇಳ್ತಾ ಇದ್ದೀನಿ, ಏನು ಮಾಡೋರು ದೇಶಕ್ಕೋಸ್ಕರ ಕೊಡ್ತಾರೆ? ಈಗ ನೀವು ನೋಡಿದ್ದೀರಾ ಕರೋನಾ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತ ನೀವು ನೋಡಿದ್ದೀರಾ? ಮಾನವತೆ ಒಂದು ಚೂರು ಇಲ್ಲ ಅವ್ರಿಗೆ. ಕರೋನಾ ಸಂದರ್ಭದಲ್ಲಿ ದುಡ್ಡು ಮಾಡಿದ್ರು, ನೀವೇ ಪತ್ರಿಕೆಗಳು ಬರೆದ್ರಿ, 2,000-3,000 ಕೋಟಿ ಹಗರಣ ಆಗಿದೆ ಅಂತೇಳಿ. ಮಾಸ್ಕ್ ತಗೊಳ್ಳೋದ್ರಿಂದ ಹಿಡಿದು ಆಕ್ಸಿಜನ್ ಸಿಲಿಂಡರ್ ತನಕ ಇಲ್ಲಿ ತನಕ ಮಾಡಿದ್ರು ಅಂದರೆ, ಬೆಡ್ಡುಗಳು ಕೂಡ ಬ್ಲಾಕ್ ಮಾಡಿಟ್ಕೊಂಡಿದ್ರು, 2.5 ಲಕ್ಷಕ್ಕೆ ಮಾರ್ಕೊಂಡ್ರು. ಇಂಥವ್ರಿಗೆ ಜನ ಓಟ್ ಹಾಕ್ತಾರ? ಪಾಪ ಜನ ಇಲ್ಲಿಂದ UP ಬಿಹಾರಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಬಸ್ ಕೂಡ ಕೊಡಲಿಲ್ಲ. ಕಾಂಗ್ರೆಸ್ ಅವರು ಬಸ್ಗಳು ಕಳಿಸಿದ್ರೆ ಅದು ಕಡ್ಡ ಹಾಕಿದ್ರು. ಇವ್ರಿಗೆ ಯಾವ ಮಾನವೀಯತೆ, ಯಾವ ನೈತಿಕತೆ? ಅಧಿಕಾರದಲ್ಲಿ ಇನ್ನೊಂದು ದಿನಾನು ಉಳಿಬಾರ್ದು. ಬಿಜೆಪಿಗೆ ಅಂತ ಒಳ್ಳೆ ಹೆಸರಿಲ್ಲ, ಅವರು ಭಯ ಪಡ್ತಾ ಇದ್ದಾರೆ ಇಲ್ಲ ತೊಂದರೆ ಆಗುತ್ತೆ ಅಂತ. ಈ ತೊಂದರೆ ಆಗುತ್ತೆ ಅಂತ ಹೇಳಿದಕ್ಕೆ ಎಲ್ಲ ರೀತಿ ವಿರೋಧ ಪಕ್ಷಗಳು ಏನು ಒಂದು ರೂಪಾಯಿನ ಆಚೆದ ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು. ಪಕ್ಷದ ಅಕೌಂಟ್ಸ್ನೇ ಫ್ರೀಸ್ ಮಾಡಿದ್ದಾರೆ ಅಂದರೆ ನೀವು ಯಾವ ಮಟ್ಟಕ್ಕೆ ಅವ್ರಿಗೆ ಭಯ ಬಿದ್ದಿದೆ ವರ್ತನೆ ಹೇಳಲಾಗಿದೆ, ನಿಮಗೆ ಗೊತ್ತಲ್ಲ. ಸರ್ವೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಕೋಲಾರದ ಮೈತ್ರಿಯ ಅಸಮಾಧಾನ ನಿಮಗೆ ಪ್ರೆಸ್ ಆಗುತ್ತಾ? ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಿದೆಯಲ್ಲ, ಅದೇ ನಮಗೆ ಪ್ಲಸ್ಸು, ಅದೇ ಶ್ರೀರಕ್ಷೆ. ಅವ್ರವ್ರು ಹೊಡೆದಾಡ್ಕೊಳ್ಳಿ, ಏನಾದರೂ ಮಾಡಿಕೊಳ್ಳಿ, ನನಗೆ ಬೇಕಾಗಿಲ್ಲ. ನನ್ನ ನಂಬಿಕೆ ಇರೋದು ನಮ್ಮ ಕಾರ್ಯಕರ್ತರು, ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿಂದ ಏನು ಬೆನಿಫಿಟ್ ಪಡ್ಕೊಂಡಿದ್ದಾರಲ್ಲ ಜನ, ಅದಕ್ಕೆ ಅವರು ಋಣ ತೀರಿಸ್ಕೊಳ್ತಾರೆ. ಕಾಂಗ್ರೆಸ್ ಓಟ್ ಹಾಕಿ.